ಗೈಸ್, ಅಡಿಕೆ ಅಡಿಕೆ ನೀರೇ ಬಿಟ್ಟಿಲ್ಲ. ಕಾರಣ ಏನಂದರೆ ನೀರು ಸ್ವಲ್ಪ ಕಮ್ಮಿ ಬದೋ ಅಡಿಕೆ ಎಡ 900 ಮೇಂಟೈನ್ ಮಾಡೋಕ್ಕಾಗಲ್ಲ. ನೋಡಿ, ನೋಡ್ತಿರ್ಬೋದು ನೀವು ಯಾವ ರೀತಿ ಸೆಪ್ಟೆಂಬರ್ 4, 2022 ಫುಲ್ಲು ತುಂಬಿ ಹರಿದೋಗ್ಬಿಟ್ಟಿತ್ತು. ಇನ್ಯಾರ ವೀಡಿಯೋ ನೋಡಿರಂದರೆ ಲಿಂಕ್ ಡಿಪ್. ಹಾಯ್ ಗೈಸ್, ವೆಲ್ಕಮ್ ಟು ದ ಅಗ್ರಿಕಲ್ಚರ್ ಬ್ಲಾಗ್ಸ್ ಕನ್ನಡಗೆ ಸುಸ್ವಾಗತ. ನೋಡ್ತಿರ್ಬೋದು ಆಲೆ ಸೂರ್ಯ ಮುಳುಗೋ ಟೈಮ್ ಬಂದುಬಿಟ್ಟಿದೆ. ಬ್ಲಾಗಿಗೂ ಸ್ಟಾರ್ಟ್ ಮಾಡಿದೆ. ಗೈಸ್, ಅಡಿಕೆ ಎಡ ನೋಡಿ, ನೀರೇ ಬಿಟ್ಟಿಲ್ಲ ಅಡಿಕೆ ಇಡೋಕ್ಕೆ. ಅಲ್ಲಿ ಹೆಚ್ಚು ಕಮ್ಮಿ ಟ್ಯಾಕ್ಟ್ರಿ ಹೊಡೆದಿದ್ದೆ, ನೋಡ್ತಿರ್ಬೋದು ಕಲ್ಟ್ರೇಟ್ರ್ ಹೊಡೆದು ರೋಡ್ ಹೊಡೆದಿದ್ದೆ. ಅವಾಗಿಂದ ನೀರೇ ಬಿಟ್ಟಿಲ್ಲ, ಉಕ್ಕೆ ಮೇಲೆ ಬಿಟ್ಟಿದ್ವಿ, ಫುಲ್ ಉಕ್ಕೆ ಮೇಲೆ ಬಿಟ್ಟಿದ್ವಿ. ಫೈನಲಿ ಗೈಸ್, ಅಡಿಕೆ ಇಡೋಕ್ಕೆ ನೀರೇ ಬಿಟ್ಟಿಲ್ಲ. ಕಾರಣ ಏನಂದರೆ ನೀರು ಸ್ವಲ್ಪ ಕಮ್ಮಿ ಬರ್ತದವೆ. ನೀರು ಕಮ್ಮಿ ಬರೋದ್ರಿಂದ ನೀರುಳ್ಳಿ ಬೇರೆ ಇಕ್ಕಬೇಕು. ನೀರು ಮೇಂಟೆನೆನ್ಸ್ ಆಗದ ಕಾರಣದಿಂದ ಅಡಿಕೆ ಅಡಿಕೆ ಗೈಸ್ ನೀರೇ ಬಿಟ್ಟಿಲ್ಲ, ಉಕ್ಕೆ ಮೇಲೆ ಬಿಟ್ಟಿದ್ದೀವಿ. ಮಳೆ ಬೇರೆ ಬರ್ತಾ ಇರೋ ಕಾರಣದಿಂದ ನೀರು ಎಷ್ಟು ಬರ್ತವೆ ಅಂತ ಈ ವಿಡಿಯೋ ಹಾಕ್ತೀನಿ. ಈಗ ಒಂದು ವಿಡಿಯೋ ಬರುತ್ತೆ, ನೋಡ್ಕೊಂಬನ್ನಿ. ಗೈಸ್ ನೋಡಿ, ನೀರು ಈಸೆ ಬರೋದು ಅಡಿಕೆ ಎಡ 900 ಮೇಂಟೈನ್ ಮಾಡೋಕ್ಕಾಗಲ್ಲ. ನೋಡಿ, ನೋಡ್ತಿರ್ಬೋದು ನೀವು ಯಾವ ರೀತಿ ನೀರು ಬರ್ತದೋ ಅಂತ. ನೋಡಿ, ಇಷ್ಟೇ ಬರೋದು ನೀರು, ಏನು ಮಾಡೋಕ್ಕಾಗಲ್ಲ. ನೋಡ್ತಿರ್ಬೋದು ನೀವು ಇಷ್ಟು ಬಂದುಬಿಟ್ಟು ಇವಾಗ ಸಡನ್ನಾಗಿ ಆಫ್ ಆಗಿಬಿಡ್ತವೆ. ನೋಡಿ, ಇದೇ ಕಾರಣಕ್ಕೆ ಅಡಿಕೆ ಇಡೋಕ್ಕೆ ನೀರು ಬಿಟ್ಟೇ ಇಲ್ಲ. ನೋಡಿ, ಒಂದು ಸ್ವಲ್ಪ ಜೋರಾದರೂ ಮತ್ತೆ ಆಟೋಮೆಟಿಕ್ ಕಮ್ಮಿ ಆಗಿ ಹೋಗ್ಬಿಡ್ತವೆ. ನೀವು ನೋಡಿರಂಗೆ ಫುಲ್ಲು ನೀರು ಉಕ್ಕೋಗ್ಬಿಟ್ಟಿತ್ತು ಬೋರ್ವೆಲ್ ತುಂಬ ಇಲ್ಲಿಗೆ ಹೊರಸ್ದಾಗೆ 4, 2022 ಫುಲ್ಲು ತುಂಬಿ ಹರಿದೋಗ್ಬಿಟ್ಟಿತ್ತು. ಇನ್ಯಾರ ವೀಡಿಯೋ ನೋಡಿರಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಯಾವ ರೀತಿ ಉಕ್ಕಿತ್ತು, ಇವಾಗ ಯಾವ ರೀತಿ ಆಗಿದ್ದಾವೆ ಅಂತ ನೋಡ್ಬೇಕಂದ್ರೆ ಆ ಲಿಂಕ್ ಒತ್ತಿ ವೀಡಿಯೋ ಕರ್ಕೊಂಡು ಡೈರೆಕ್ಟಾಗಿ ವೀಡಿಯೋ ನೋಡಿ. ಫುಲ್ಲು ಜೋಪದ್ ಬಿಟ್ಟಿದ್ದು ಗೈಸ್, ಫುಲ್ ಅಂದರೆ ಫುಲ್ಲು. ಇವಾಗ ಅದೇ ಬರಗಾಲ ಬಂದುಬಿಟ್ಟೈತೆ ನಮಗೆ, ಏನೂ ಮಾಡೋಕ್ಕಾಗಲ್ಲ. ಒಂದು ವರ್ಷಕ್ಕೆ ಆಲ್ರೆಡಿ ನೀವು ನೋಡಿದಿರಂಗೆ ಬೋರಲ್ಲಿ ಉಕ್ಕಿದ್ದಾವೆ. ಒಂದು ವರ್ಷಕ್ಕೆ ಸಿಕ್ಕಾಪಟ್ಟೆ ಉಕ್ಕೋಗ್ಬಿಟ್ಟಿದ್ವು. ಈಗ ನೋಡಿ, ಒಂದು ವರ್ಷಕ್ಕೆ ಎಷ್ಟು ನೀರೇ ಬರ್ದಂಗೆ ಆ ರೀತಿ ಆಗೋಗ್ಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ. ನೋಡಿ, ಫುಲ್ ಅಂದರೆ ಫುಲ್ಲು. ಇದು ಮ್ಯಾಕ್ಸಿಮಮ್ ಕೊರೆಸಿರೋದು ಬಂದುಬಿಟ್ಟು 280 ನೋಡ್ತಿರ್ಬೋದು ನೀವು, 280 ಅಷ್ಟೇ ಕೊರೆಸಿರೋದು. ಇದು ಫುಲ್ಲು ಉಕ್ಕೋಬಿಟ್ಟಿದ್ವು ಇದು ಒಂದು ವರ್ಷದಾಗ ಇರಲಿ. ಫುಲ್ಲು ಎಲ್ಲ ಜೋಪಾದ ಬಿಟ್ಟಿದ್ವು ಅಡಿಕೆ ಎಡ ನೀರು ಉಕ್ಕಿ ಡೈಲಿ ಪ್ರತಿದಿನ ಉಕ್ಕವು. ಏನೂ ಮಾಡೋಕ್ಕಾಗಲ್ಲ ಇರಲಿ. ಸ್ಪೇನಲ್ಲಿ ಈ ಥರ ಇದೆ ಅಡಿಕೆ ಇಡೋಕ್ಕೆ. ನೋಡಿ, ಈ ರೀತಿ ಇದೆ ಅಡಿಕೆ ಎಡ. ಏನು ಮಾಡೋಕ್ಕಾಗಲ್ಲ, ನೀರೇ ಬಿಟ್ಟಿಲ್ಲ ಗೈಸ್. ನೋಡಿ ನೀವೇ ನೋಡಿ, ನೀರೇ ಬಿಟ್ಟಿಲ್ಲ. ರೋಟ್ ಹೊಡೆದಿದ್ದೆ, ಕಲ್ಟ್ರೇಟ್ ರೋಟ್ ಹೊಡೆದಿದ್ದೆ, ಅದು ವೀಡಿಯೋ ಮಾಡಿ ಹಾಕಿದ್ದೆ, ನೋಡಿದ್ರೆ ಗೊತ್ತಾಗಿರುತ್ತೆ. ಅವಾಗಿಂದ ಹೊಡೆದಿದ್ದು ನೀರೇ ಬಿಟ್ಟಿಲ್ಲ ಗೈಸ್. ಇದು ಉಕ್ಕೆ ಮೇಲೆ ಬಿಟ್ಟಿದ್ದೀವಿ, ಮಳೆ ಬಂದಿಲ್ಲ ಆದ ಕಾರಣದಿಂದ. ನೋಡಿ, ನೀರೇ ಬಿಟ್ಟಿಲ್ಲ, ನೋಡ್ತಿರ್ಬೋದು ನೀವೇ, ನೆಂದೇ ಇಲ್ಲ ಇಲ್ಲೂ. ನೋಡಿ, ಏನು ಮಾಡೋಕ್ಕಾಗಲ್ಲ. ಇಷ್ಟೇ ಮಳೆಗಾಲ, ಮಳೆನೇ ಇಲ್ಲಾಂದರೆ ಹೆಂಗೆ ಗೈಸ್, ಮಳೆಗಾಲದಲ್ಲಿ ಮಳೆನೇ ಇಲ್ಲಾಂದರೆ. ನೋಡಿ ನೋಡಿ, ತೆಂಗಿಡಕ್ಕೂ ನೀರು ಬಿಟ್ಟೇ ಇಲ್ಲ. ನೀರಿಲ್ಲ ಗೈಸ್, ನೋಡಿದ್ರಲ್ಲ ವಿಡಿಯೋದಲ್ಲಿ ನೀರು ಏಸ್ಬೋತಾವ ಅಂತ. ನೋಡಿ, ನೀರೇ ಇಲ್ಲ ಗೈಸ್. ನೋಡಿ, ಸನ್ಸೆಟ್ ಮುಳುಗ್ತಾ ಇದೆ. ಏನು ಮಾಡೋಕ್ಕಲ್ಲ ಗೈಸ್. ನೀರುಳ್ಳಿದು ಬ್ಲಾಗು ಇದೆ, ಹೋಗಿ ಎಲ್ಲ ಚೆಕ್ಔಟ್ ಮಾಡಿ. ವೀಡಿಯೋ ಯೂಟ್ಯೂಬಲ್ಲಿ ಮಸ್ತಾಗಿ ವೀಡಿಯೋಗಳಿದೆ, ಹೋಗಿ ಚೆಕ್ಔಟ್ ಮಾಡಿ. ಇನ್ಯಾರೋ ನನ್ನ ಚಾನಲ್ ಹೊಸ್ದಾಗ ನೋಡ್ತಾ ಇರೋ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಹಾಕೊಳ್ಳಿ. ಬೆಲ್ಲೆ ಕನ್ನಡಕ್ಕೆ ನಾನು ಯಾವುದೇ ಬೇಡ ನಿಮಗೆ ತಪ್ಪೇ ನೋಟಿಫಿಕೇಶನ್ ಬರುತ್ತೆ ಗೈಸ್. ಓಕೆ ಫ್ರೆಂಡ್ಸ್, ಬಾಯ್. ನೋಡ್ತಿರ್ಬೋದು ಸೂರ್ಯ ಮುಳುಗ್ತಾ ಇದೆ, ಮುಳುಗ್ತಾ ಇದೆ. ಓಕೆ ಫ್ರೆಂಡ್ಸ್, ಬಾಯ್.